ಏ ತೂ ಇಡ ನೀನ ತೂ ಪಾಪಿಷ್ಟ ಮೂರ್ ನಾಲ್ಕು ದಿವಸದಿಂದ ಸತಾಯಿಸ್ತಾ ಇದೀಯ ನನ್ನ. ಸರ್ ಇಲ್ಲ ಸರ್, ಹಾಗೇನ್ ಬೈರಿ ಸರ್ ಅವ್ರ ಹತ್ರ. ಏ ಹೋಗಲ್ಲೇ ಪಾಪಿಷ್ಟ, ನೀವು ಎಷ್ಟು ಬೈದ್ರೆ ಒಳ್ಳೇದ ಸರ್ ನಮ್ಗೆ. ಇದ್ಯಾವ್ದು ಇದು ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀಯ ನೀನು ಸರ್? ನಿಮ್ ಕೂಡ ಮಾತಾಡ್ಬೇಕಂತ ಕಾತರ ಸರ್ ನನ್ಗೆ. ನೀವು ಮಾತಾಡ್ಬಿಡ ಸರ್, ನನಗೆ ಅಂತ ನಾನೇನು ಕೇಳಲ್ಲ ಸರ್ ನಿಮಗೆ. ಯಾವನ ನೀನು? ಅವ್ರ ಹತ್ರ ಅವ್ರೆ. ಯಾರು ನೀನು? ಸರ್ ನಾನು ಬಿಜಾಪುರದಿಂದ ಸರ್. ಏನ್ ಬೇಕು? ಏನಿಲ್ಲ ಸರ್, ನಿಮ್ ಕೂಡ ಮಾತಾಡಕಂತ ಫೋನ್ ಹಚ್ಚಿತಾರ, ಆರಾಮಿದ್ರಿ ಸರ್ ನೀವು? ಏನ್ ಬೇಕು ಹೇಳೋ ನಿನ್ಗೆ ಸರ್? ನನಗೇನಿಲ್ಲ ಸರ್, ನಿಮ್ ಕೂಡ ಮಾತಾಡಕಂತ ಹಚ್ಚಿದ್ದೀನಿ ಸರ್ ನಿಮ್ ಫೋನ್. ಹಾ ಆಯ್ತು, ಮಾತಾಡಿದ್ದಾಯ್ತು, ಇಡು. ಇಲ್ಲ ಸರ್, ಒಂದೇ ಸರ್, ನೀವು ಹೇಳ್ತಿರಲ್ಲ ಸರ್ ಎಣ್ಣ ನಿನ್ನೆ ಮಾಡ್ಬಾರ್ದಂತ, ಅದು ಭಾರಿ ಇಷ್ಟ ಸರ್ ಅದು. ಏನಂತ ಹೇಳಿ ನಾನಿನ್ನು, ಯಾರು ಹೆಣ್ಣು ನಿಂದನೆ ಮಾಡಿದ್ರೆ ಅವ್ರಲ್ಲಿ ನನ್ನ ತಾಯಿ ಕಾಣತ್ತೆ, ನಮ್ಮ ಮನೆ ಹೆಣ್ಣು ಮಕ್ಕಳು ಕಾಣತ್ತೆ, ಅದೆಂಗೆ ಮಾಡ್ತಾರೆ? ಅದು ಏನು ಹೆಣ್ಣಿನ ಅನುಮತಿ ಇಲ್ಲದೆ ಸರ್. ನೀವು ಮಕ್ಕಳಿಗೆ ಹೇಳ್ತಾರಲ್ಲ ಸರ್, ಅವನಿಗೆ ಸ್ಕೂಲ್ಗೆ ಹೋಗ್ತೀನಿ ಅನ್ನೋ ಮಟ್ಟ ಕಳಿಸ್ಬೇಡ್ರ ಅಂತ, ಇದೊಂದು ದೊಡ್ಡ ಮಾತು ಸರ್ ನಿಮ್ ದೊಡ್ಡ. ಹೌದು, ಸ್ಕೂಲ್ಗೆ ಹೋಗಿ ನಿಮ್ಗೆ ಹೇಳ್ಕೊಡ್ಲ, ಶಾಲೆಗೆ ಹೋದ್ರೆ ಹೌದು ಸರ್, ಹನ್ನೆರಡನೇ ಕ್ಲಾಸ್ ಓದೋದಕ್ಕೆ 17 ವರ್ಷ ಆಗುತ್ತೆ. ಶಾಲೆಗೆ ಹೋಗದಿದ್ರೆ 12ನೇ ಕ್ಲಾಸ್ ಓದೋಕೆ 14 ವರ್ಷ ಸಾಕು. NIOS ಅಂತ ನಮ್ಮ ಪ್ರಧಾನ ಮಂತ್ರಿನೇ ಅದಕ್ಕೆ ಮಾಡೆಲ್ ಆಗಿದ್ದಾರೆ. ಅಂದ್ರೆ ಮನೇಲಿ ಇದ್ದೇ ನೀವು ಓದಿ, ನಿಮ್ ತಂದೆ ತಾಯಿಗೆ 3 ದಿವಸ ಹೆಲ್ಪ್ ಮಾಡಿ, ಇನ್ 3 ದಿವಸ ಓದ್ಕೊಂಡು, ಇನ್ನು ವಾರಕ್ಕೆ ವಾರ ಎಲ್ಲ ಸ್ಪೋರ್ಟ್ಸ್ ಆಡಿ ನಮ್ಮ ಒಲಿಂಪಿಕ್ಸ್ ತಂದ್ಕೊಡಿ ನಮ್ಮ ದೇಶಕ್ಕೆ ಅನ್ನೋ ಉದ್ದೇಶ. ಕರೆಕ್ಟ್ ಸರ್, ಅದೇ ಸರ್, ನೀವು ಆ ಮಾತಾಡಲ್ಲ ನಮ್ಗೇನೋ ಒಂಥರ ಸರ್, ಅದು ಅಷ್ಟು ಹೌದು ಸರ್, ಹುಡ್ಸಿದ ದೇವರು ಉಲ್ಲ ತಿನ್ಸಲ್ಲ ಅಂತಾರ ಸರ್. ನಿಜ ಸರ್, ನಿಮ್ ಮಾತು ಕೇಳಿದ್ರು ಬಹಳ ಇದೆ. ರೈತನ ಮಗ ಶಾಲೆಯ ನೆಪದಲ್ಲಿ ಒಕ್ಕಲಿಗತನವನ್ನ ಮರೀತಾ ಇದ್ದಾನೆ. ಎತ್ತು ಏನ್ ತಿನ್ನತ್ತೆ ಅನ್ನೋದು ಗೊತ್ತಿಲ್ಲ. ಆ ವ್ಯಾಪಾರಿಯ ಮಗ ಕೂಡು ಕಳಿಯೋದು ಮಾಡಕ್ಕಾಗ್ತಿಲ್ಲ. ವ್ಯಾಪಾರಿ ಎಷ್ಟು ಸ್ಪೀಡ್ ಅಲ್ಲಿ ಲೆಕ್ಕ ಹಾಕ್ತಾನೋ, ಲೆಕ್ಕ ಟೀಚರೇ ಅಷ್ಟು ಸ್ಪೀಡ್ ಅಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ. ಈ ಅದೇ ಮನೇಲೆ ಓದ್ಕೊಂಡ್ರೆ ಮಗು ಶಾಲೆಗೆ ಹೋಗದೆ ಅವನು ಅಪ್ಪನ ಜೊತೆ ಲೆಕ್ಕ ಕಲಿತಾನೆ, ಅಮ್ಮನ ಜೊತೆ ಅಡಿಗೆ ಕಲಿತಾನೆ, ಅಪ್ಪನ ಜೊತೆ ವ್ಯವಸಾಯ ಕಲಿತಾನೆ, ಡ್ಯಾನ್ಸ್ ಕಲಿತಾನೆ, ಮ್ಯೂಸಿಕ್ ಕಲಿತಾನೆ. ನೀನ್ ನಿಜ ಹೇಳು, ಶಾಲೆಯಿಂದ ಒಳಿತನ್ನ ಕಲ್ತೀಯ ಅಥವಾ ಹಳೆ ಕನ್ನಡ ಚಿತ್ರಗಳಿಂದ ನೀನು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಕಲ್ತೀಯ? ಹಳೆ ಕನ್ನಡ ಚಿತ್ರದಿಂದ ಕಲ್ತೀಯ. ಹಂಗಂದ್ರೆ ಚಲನಚಿತ್ರ ಕೂಡ ನಮಗೆ ಪಾಠಶಾಲೆ ಅಲ್ವಾ? ಶಾಲೆಯಲ್ಲಿ ಆಮ್ಲಜನಕ ಜಲಜನಕ ಹೇಳ್ಕೊಡ್ತಾರೆ, ಆದ್ರೆ ಚಲನಚಿತ್ರದಲ್ಲಿ ಸತ್ಯ ಧರ್ಮ ನಿಷ್ಠೆ ಹೇಳ್ಕೊಡ್ತಾರೆ. ಸರ್ ಇದೊಂದು ಸರ್ ದೇಶಭಕ್ತಿ ಅಂತ ಬರ್ತಿರಲ್ಲ ಸರ್ ನೀವು, ಇದು ದೊಡ್ಡ ಸರ್. ಯಾಕೆ ಸರ್ ಈ ತರ ಜಗತ್ತದಲ್ಲಿ ಎದಕ್ಕೆ ನಡೆದಿದ್ದೀವಿ ಸರ್? ಅಲ್ಲಿ ಬಾಂಬ್ ಸ್ಫೋಟ ಆಯ್ತು, ಇಲ್ಲಿ ಸ್ಫೋಟ ಆಯ್ತು, ಅದು ಆಯ್ತು, ಇದಾಯ್ತು, ಯಾಕೆ ಸರ್ ಈ ತರ ನೋವುಗಳು ಯಾಕಂತ ಸರ್ ನಾನು ಕೇಳ್ತಾರೆ. ಕ್ರೌರ್ಯ ಕಲಿಸಿದ್ದಕ್ಕೆ ಮನೇಲಿ, ಮನೆಯಿಂದಲೇ ಅವ್ರು ಹಂಗಂದ್ರು ನೋಡು. ಆಧ್ಯಾತ್ಮ ಏನ್ ಮಾಡುತ್ತೆ, ಕಿವಿಗೂ ಮೆದುಳಿಗೂ ಮಧ್ಯ ಇರೋ ನರನ ಡಿಸ್ಕನೆಕ್ಟ್ ಮಾಡು ಅನ್ನತ್ತೆ. ನೀನೊಂದು ಮಾತು ಅಂದ್ರೆ ಅದನ್ನ ಸಹಿಸ್ಕೊ ಅನ್ನತ್ತೆ ಆಧ್ಯಾತ್ಮ, ಬೇರೆಯವ್ರ ಅಂದ್ರೆ ಕಾಪಾಡು ಅನ್ನತ್ತೆ ಆಧ್ಯಾತ್ಮ. ಲೌಕಿಕ ಜೀವನ ಅವ್ರ ಹಂಗಂದ್ರು, ನಿಮ್ ಚಿಕ್ಕಪ್ಪ ಹಿಂಗ್ ಅಂದ್ಬಿಟ್ಟಿದಾರೋ, ನಿಮ್ ದೊಡ್ಡಪ್ಪ ಹಿಂಗ್ ಅಂದ್ಬಿಟ್ಟಿದಾರೋ, ನಿಮ್ಮ ಮಾವ ಹಿಂಗ್ ಅಂದ್ಬಿಟ್ಟಿದಾರೋ, ಅವ್ರ ಮನೆಗೆ ಹೋಗ್ಬೇಡ, ಇದು ದ್ವೇಷ ಕಲ್ಸತ್ತೆ, ಆಸೆ ದ್ವೇಷ ಕಲ್ಸತ್ತೆ. ಏಯ್ ನಮ್ ಧರ್ಮ ದೊಡ್ಡದು, ನಮ್ ಧರ್ಮ ದೊಡ್ಡದು ಅಂತ ಹೊಡೆದಾಟ ಬಾಂಬುಗಳನ್ನ ಕಲ್ಸತ್ತೆ. ಏಯ್ ನಿಮ್ ಧರ್ಮ ದೊಡ್ಡದು, ಪಾಪ ನೀವು ತುಂಬಾ ಗ್ರೇಟ್, ನೀವು ಒಂದ್ ತಿಂಗಳು ಉಪವಾಸ ಇರ್ತೀರಿ ಅಂದ್ರೆ ಅವನು ಇಲ್ಲ ನಿಮ್ ಧರ್ಮ ಗ್ರೇಟ್. ನೀವು ಈ ರೀತಿ ಒಬ್ಬರನ್ನೊಬ್ಬರು ಹೊಗಳ್ಕೊಳ್ಳೋದು ಸುಖ ಕೊಡತ್ತೆ. ಅಯ್ಯೋ ನಿಮ್ ಧರ್ಮದಲ್ಲಿ ನೀವು ಕ್ರಿಸ್ಮಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ. ಏ ನಿಮ್ ಧರ್ಮದಲ್ಲಿ ಆ ಜೈನರು ಮಹಾಮಸ್ತಕಾಭಿಷೇಕ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲ ಏ ಇಲ್ಲ ನಿಮ್ ಹಿಂದೂ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಹಬ್ಬ ಹರಿದಿನಗಳಿದೆ. ಹಿಂಗೆ ಒಬ್ಬರು ಧರ್ಮನ ಒಬ್ರು ಹೊಗಳ್ಕೊಳ್ಳೋ ಅಂತ ದಿನಗಳು ಬರಬೇಕು ನಮ್ಮಲ್ಲಿ.
ನಮ್ ಧರ್ಮ ಗ್ರೇಟ್, ಏಯ್ ನಮ್ ಧರ್ಮ ಗ್ರೇಟ್, ಏಯ್ ನೀವು ಹಾಲ್ ವೇಸ್ಟ್ ಮಾಡ್ತಾ ಇದೀರಿ, ಏಯ್ ನೀವು ರಕ್ತ ವೇಸ್ಟ್ ಮಾಡ್ತಾ ಇದೀರಿ, ನೀವು ಏನದು ಇದು ದೇವ್ರ ಮುಂದೆ ಪ್ರಾಣಿಗಳನ್ನ ಕಡಿತೀರಿ ಅಂತ ಒಬ್ರು ಅವ್ರದಲ್ಲಿರೋ ನಿಂದೆಗಳು, ಇವರು ಇವರಲ್ಲಿರೋ ನಿಂದೆಗಳು, ಅವರು ಅವರು ಅವರಲ್ಲಿರೋ ದೋಷಗಳು, ಇವರು ಇವರಲ್ಲಿರೋ ದೋಷಗಳು, ಅವರು ಎತ್ತಾಕೊಂಡು ರಕ್ತ ಪ್ರವಾಹ ಆಗ್ತಾ ಇದೆ. ಸರ್ ಬರಬೇಕು ಸರ್, ಅದೇ ಸರ್ ನಿಮ್ ಪ್ರತಿಯೊಂದು ಮಾತಲ್ಲೂ ಒಂದೇನೋ ಒಂದ್ ಇದು ಇರ್ತದೆ ಸರ್. ನೀವ್ ಹೇಳಿದ್ರಲ್ಲ ಸರ್, ನಿನ್ನ ಫ್ರೆಂಡ್ ಮನೆಗೆ ಹೋಗ್ತೀಯ, ಅವನು ಏನಮ್ಮ ನಿಮ್ ಮನೆ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ರು ನೀವು ಅಂತ ಅವನಂದ್ರೆ, ಇಲ್ಲ ಬಿಡಪ್ಪ ನಿಮ್ ಮನೇನೆ ಚೆನ್ನಾಗಿದೆ, ನಮ್ಮನೆ ಸ್ಟೋರ್ ರೂಮ್ ಅಲ್ಲೆಲ್ಲ ತುಂಬಾ ಗಲೀಜ್ ಇದೆ, ಈ ವಾರ ಭಾನುವಾರ ನಾನ್ ಸಾಫ್ ಮಾಡ್ತೀನಿ, ನಿನ್ ಮನೆ ನೋಡಿ ನನಗೆ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ಸುತ್ತೆ. ಈ ರೀತಿನೋ ಇದು, ಹಂಗ್ ಮಾತಾಡ್ಬೇಕು ಸರ್? ನೀವ್ ಹೇಳಿದ್ರಲ್ಲ ಸರ್ ಮೊನ್ನೆ ಸಾಲ ಮಾಡಿ ಮನೆ ಕಟ್ಟಿದೆ, ಎದಕ್ಕೋ ನೀನು ಬಾಡಿಗೆ ಮನೇಲಿ ಇರ್ಬೇಕು, ಎದಕ್ಕೋ ಇದು ಬಹಳ ಸರ್ ತುಂಬಾ ಸರ್ ಹೌದು ಸರ್ ಅಷ್ಟೇ ಸರ್ ಬೇಕಾಗಿರೋದು. ಏ ನಮ್ಮ ದೇಹನೇ ಬಾಡಿಗೆ ಮನೆ, ಅದಕ್ಕೆ ಇದನ್ನ ಬಾಡಿ ಅಂತಾರೆ. ಹೌದೌದು, ದೇಹನ ಸ್ವಂತ ಅನ್ನೋದಿಲ್ಲ, ಸ್ವಂತಿ ಅನ್ನೋದಿಲ್ಲ, ಬಾಡಿ ಅಂತಾರೆ. ಬಾಡಿ ಅಂದ್ರೆ ಸರ್ ನೀವು ಏನು ಸರ್ ಹೇಳ ಪ್ರತಿಯೊಂದು ಮಾತಿನಲ್ಲೂ ಸರ್ ಏನು ಸರ್ ಅದೊಂಥರ ಮನಸ್ಸಿಗೆ ಉತ್ಸಾಹ ಸರ್ ಕೇಳ್ಬೇಕು. ನಿಮ್ ವಿಡಿಯೋಸ್ ಎಲ್ಲ ಜಗ್ಗಿ ನೋಡ್ಬಿಟ್ಟಿನಿ ಸರ್, ನಾನು ಒಂದು 2 ವರ್ಷದಿಂದ ಸರ್ ಒಂದ್ಸತಿ ಸ್ವಾಮೀಜಿ ಹತ್ರ ನೀವು ಮಾತಾಡಿ ಸರ್, ಅವಾಗ ಅಷ್ಟೇ ಸ್ವಲ್ಪ ಗೊತ್ತಿತ್ತು ಸರ್. ಮತ್ತೆ ನಿಮ್ ವಿಡಿಯೋಗಳು ಬಂದಾಗ ಸರ್ ಮಾಲಿಂಗ್ರೆ ಸರ್ ಮಾಲಿಂಗ್ರಾಯ್ ಸಾಕು ಬಿಡ, ನಾನು ಕಾಫಿ ಕುಡಿಬೇಕು, ಕಾಫಿ ಬಿಸಿ ಬಿಸಿ ಆರೋಪ ಮಾತಾಡಿ ಸರ್. ನಾನ್ ನಿಮ್ಗೆ ಏನಿಲ್ಲ ಸರ್, ನಿಮ್ ಕೂಡ ಮಾತಾಡಕಂತ ಸರ್ ಸಾಕು ನನ್ಗೆ ಕಾಫಿ ಸರ್, ನಿಮ್ ಕೂಡ ಮಾತಾಡ್ಬೇಕಂತಾನೆ ಸರ್ ನಾನ್ ಫೋನ್ ಮಾಡಿದೆ ಸರ್.